ನಮಸ್ಕಾರ. ಬಾಲಕಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಹಾಗೂ ಪೋಷಕರ ಮಧ್ಯೆ ನಡೆದಂತ ಸಭೆ ಮುಕ್ತಾಯವಾಗಿದೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದ ಸಭೆಯನ್ನ ಶನಿವಾರ ಸಂಜೆ ಮತ್ತೆ ನಡೆಸಲು ನಿರ್ಧರಿಸಲಾಗಿದೆ. ಶನಿವಾರ ಶಾಲೆಯಲ್ಲಿಯೇ ಈ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಸೋಮವಾರದಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಸ್ಕೂಲಲ್ಲಿ ಏನೇನು ಮ್ಯಾನೇಜ್ಮೆಂಟ್ ಇತರ ನಡೀಬೇಕು ಅಂತ ಎಲ್ಲ ಒಂದು ಲೆಟರ್ ಅಲ್ಲಿ ಕೊಟ್ಟಿ ಅಂತ ಹೇಳಿದ್ದಾರೆ. ಅವರು ಕೊಟ್ಟಿದ್ದೀವಿ ನಾವು. ಅದಾದ ಮೇಲೆ ಅವರು ಸ್ಯಾಟರ್ಡೆ ನಮಗೆ ಎಲ್ಲ ಪೇರೆಂಟ್ಸ್ ಗೆ ಮೀಟಿಂಗ್ ಕರೆದಿದ್ದಾರೆ. ಅಷ್ಟರೊಳಗಡೆ ನಾವು ಇನ್ನು ಏನು ಆಗಿದೆ ಘಟನೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಬಿಟ್ಟು ಸ್ಯಾಟರ್ಡೆ ಎಲ್ಲ ಪೇರೆಂಟ್ಸ್ ಗೆ ಇನ್ವೈಟ್ಮೆಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಂಡೇಯಿಂದ ಏನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಕೋ ಬೇಡವೋ ಅದನ್ನ ಶನಿವಾರ ಸ್ಕೂಲ್ ಹತ್ರನೇ ಬಂದು ಅವರು ಡಿಸ್ಕಸ್ ಮಾಡಿ ಅಂತಾನೂ ಬೇಡಿಕೆ ಇಟ್ಟಿದ್ದೀವಿ. ಸೋ ಶನಿವಾರ ಸಾಯಂಕಾಲ 5 ಓ ಕ್ಲಾಕ್ ಗೆ ಕಮಿಷನರ್ ಬಂದು ಸ್ಕೂಲ್ ಹತ್ರ ಡಿಸೈಡ್ ಮಾಡ್ತಾರೆ. ಒಂದು ಸಿಸಿಟಿವಿ ಬಗ್ಗೆ ಇತ್ತು, ಇನ್ನೊಂದು ಸ್ಟಾಫಿಂಗ್ ಬಗ್ಗೆ ಇತ್ತು. ಅದೇನಿದ್ರು ಅವರು ಡಿಸ್ಕಷನ್ ನಡೀತಾ ಇದೆ ಸ್ಕೂಲ್ಸ್ ಮತ್ತೆ ಪೊಲೀಸ್ ಬಗ್ಗೆ. 6000 ಸ್ಕೂಲ್ಸ್ ಏನೋ ಇದೆ. ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಶಿಶೇಖರ್ ಈಗ ಕಮಿಷನರ್ ಆಫೀಸ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್ ಈಗಾಗಲೇ ಪೊಲೀಸ್ ಆಯುಕ್ತರು ಹಾಗೇನೆ ಪೋಷಕರ ನಡುವೆ ಒಂದು ಸಭೆ ನಡೆಯಿತು. ಸಭೆಯಲ್ಲಿ ಪ್ರಮುಖವಾಗಿ ಕೈಗೊಂಡಂತ ನಿರ್ಧಾರಗಳು ಏನೇನು? ಅನವಿತ, ಆರ್ಕಿಡ್ ಶಾಲೆಯ ಪೋಷಕರು ಒಂದಷ್ಟು ಮಂದಿ ಕಮಿಷನರ್ ಅವರನ್ನು ಭೇಟಿ ಮಾಡಿದ್ರು. ಅವರಿಗೆ ಸಹಜವಾಗಿಯೇ ಆತಂಕ ಇದೆ, ಯಾಕಂದರೆ ಮಗುವಿನ ಮೇಲೆ 3 ವರ್ಷದ ಒರೆ ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಯತ್ನ, ಅದು ಶಾಲೆಯ ಕ್ಯಾಂಪಸ್ ಒಳಗಡೆ ಆಗಿರೋದು. ವಿಬ್ಗಯಾರ್ ಘಟನೆ ಆದ ನಂತರ ಈ ಘಟನೆ 3 ತಿಂಗಳ ಒಳಗೆ ಮತ್ತೊಂದು ಘಟನೆ ಆಗಿರುವಂಥದ್ದು, ಸಹಜವಾಗಿಯೇ ಅವರು ಆತಂಕದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪೋಷಕರ ತಂಡ ಇವತ್ತು ಕಮಿಷನರ್ ಕಚೇರಿಗೆ ಬಂದಿದ್ದರು. ಮೊದಲು ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿದ್ರು. ಆನಂತರ ಅಲೋಕ್ ಕುಮಾರ್ ಅವರ ಜೊತೆಯಲ್ಲೇ ಕಮಿಷನರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅವರು ಶಾಲೆಯ ಎಲ್ಲ ಪೋಷಕರು ಕೂಡ ಹೇಳಿರುವಂಥದ್ದು, ಇಡೀ ಪ್ರಕರಣದ ಬಗ್ಗೆ ಆದಷ್ಟು ಬೇಗ ತನಿಖೆಯಾಗಬೇಕು ಮತ್ತು ತಪ್ಪಿತಸ್ಥರನ್ನ ಬೇಗ ತನಿಖೆಯನ್ನು ಮಾಡಿ ಯಾರು ತಪ್ಪಿಸ್ತಸ್ರು ಅನ್ನೋದನ್ನು ಕಂಡುಹಿಡಿಬೇಕು ಅನ್ನೋದು ಒಂದು ಅವರ ಒತ್ತಾಯ. ಮತ್ತು ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸುವ ಬಗ್ಗೆ ಕೂಡ ಅವರು ಮಾತುಕತೆಯನ್ನು ನಡೆಸಿದರು. ಈಗ ದೀಪಾವಳಿ ರಜೆ ಇರೋದರಿಂದಾಗಿ ಸೋಮವಾರದ ಶನಿವಾರದವರೆಗೆ ರಜೆ ಇದೆ, ಭಾನುವಾರ ರಜೆ ಇದೆ. ಸೋಮವಾರದಿಂದ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಪೋಷಕರಲ್ಲೇ ಗೊಂದಲ ಇದೆ. ಯಾಕಂದರೆ ವಿಬ್ಗಯಾರ್ ಶಾಲೆಯಲ್ಲಿ ಘಟನೆ ನಡೆದ ನಂತರ ಸುಮಾರು 15 ದಿನಗಳವರೆಗೆ ಶಾಲೆ ಕ್ಲೋಸ್ ಆಗಿತ್ತು. ಅದೇ ರೀತಿ ಇಲ್ಲಿ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಪೋಷಕರೊಂದಿಗೆ ಕಮಿಷನರ್ ಸಭೆಯನ್ನು ನಡೆಸಿದರು. ಮತ್ತು ಶಾಲೆಯಲ್ಲಿ ಎಲ್ಲ ಪೋಷಕರೊಂದಿಗೆ ಶನಿವಾರ ಸಂಜೆ ಈ ಬಗ್ಗೆ ಮತ್ತೆ ಸಭೆಯನ್ನು ನಡೆಸಲಾಗುತ್ತೆ. ಕಮಿಷನರ್ ಮತ್ತು ಅಡಿಷನಲ್ ಕಮಿಷನರ್ ಎಂ ಎನ್ ರೆಡ್ಡಿ ಮತ್ತು ಅಲೋಕ್ ಕುಮಾರ್ ಇಬ್ಬರೂ ಕೂಡ ಅವತ್ತು ಶಾಲೆಗೆ ಭೇಟಿ ನೀಡಿ ಎಲ್ಲ ಪೋಷಕರೊಂದಿಗೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಮತ್ತು ಸೋಮವಾರದಿಂದ ಶಾಲೆ ಆರಂಭವಾದರೆ ಶಾಲೆಗೆ ಮಕ್ಕಳನ್ನು ಕಳಿಸಬೇಕಾ ಬೇಡವಾ ಅನ್ನೋದನ್ನು ಕೂಡ ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಪೋಷಕರು ತಿಳಿಸಿದ್ದಾರೆ. ಎಲ್ಲ ಪೋಷಕರಿಗೂ ಕೂಡ ಆತಂಕ ಇದೆ, ಆದಷ್ಟು ಬೇಗ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು. ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ, ಅವರು ತಪ್ಪಿತಸ್ಥರು ಯಾರಿದ್ದಾರೆ, ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನೋ ಮನವಿಯನ್ನು ಅವರು ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸ್ ಕಮಿಷನರ್ರವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಇಡೀ ಪ್ರಕರಣದ ತನಿಖೆಯನ್ನು ಮಲ್ಲೇಶ್ವರಂ ACP ಸಾರಾ ಪಾತಿಮಾ ಮತ್ತು CCBಯ ಜಂಟಿ ಪೊಲೀಸ್ ಆಯುಕ್ತ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ಚಿಕ್ಕ ಮಗುವಿನ ಮೇಲೆ ಈ ಒಂದು ಘಟನೆ ನಡೆದಿರೋದ್ರಿಂದಾಗಿ ಇದು ಸಾಕಷ್ಟು ಸೂಕ್ಷ್ಮವಾಗಿ ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಮಗುವಿನ ಹೇಳಿಕೆಯನ್ನು ಪಡೆದುಕೊಳ್ಳೋಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಮಗು ಮಾತಾಡಲಿಕ್ಕೆ ಇಡೀ ಘಟನೆಯನ್ನು ಹೇಳುವಂತಹ ನೆನಪಿನ ಶಕ್ತಿ ಮಗುವಿಗೆ ಇರೋದಿಲ್ಲ. ಹಾಗಾಗಿ ಇಡೀ ತನಿಖೆ ನಡೀಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಎಲ್ಲರೂ ಕೂಡ ತಮ್ಮೊಂದಿಗೆ ಸಹಕರಿಸಬೇಕು ಅನ್ನೋದನ್ನು ಪೋಷಕರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಮಾಧ್ಯಮಗಳಿಗೂ ಕೂಡ ಮನವಿಯನ್ನು ಮಾಡಿದ್ರು. ಇಡೀ ತನಿಖೆ ಈಗಷ್ಟೇ ತನಿಖೆ ಆರಂಭವಾಗಿದೆ, ಇನ್ನೂ ಕೂಡ ತನಿಖೆ ಆರಂಭಿಕ ಹಂತದಲ್ಲಿದೆ. ಏನು ಸ್ಕೂಲ್ನಲ್ಲಿರುವಂತಹ ಎಲ್ಲ ಬೋಧಕೇತರ ಸಿಬ್ಬಂದಿಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಬೋಧಕ ಸಿಬ್ಬಂದಿಗಳೇನಿದ್ದಾರೆ, ಟೀಚರ್ಸ್ ಏನಿದ್ದಾರೆ, ಅವರೆಲ್ಲರೂ ಕೂಡ ಮಹಿಳೆಯರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬೋಧಕೇತರ ಸಿಬ್ಬಂದಿಗಳೇನಿದ್ದಾರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗಳಿರ್ಬೋದು ಮತ್ತು ಸ್ಕೂಲ್ನ ಶಾಲಾ ವಾಹನದ ಡ್ರೈವರ್ಗಳಿರ್ಬೋದು, ಅಲ್ಲಿದ್ದಂತಹ ಸಹಾಯಕ ಸಿಬ್ಬಂದಿಗಳಿರ್ಬೋದು, ಎಲ್ಲರನ್ನೂ ಕೂಡ ಕರೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ನಿನ್ನೆ ಮಗು ಎಷ್ಟು ಗಂಟೆಗೆ ಶಾಲೆಗೆ ಬಂತು, ಎಷ್ಟು ಗಂಟೆಗೆ ಶಾಲೆಯಿಂದ ಹೊರಗಡೆ ಹೋಯಿತು,
ಮಗು ನೆನ್ನೆ ಯಾರೆಲ್ಲರನ್ನ ಭೇಟಿಯಾದ್ರು ಅನ್ನೋ ಮಾಹಿತಿಯನ್ನ ಅಲ್ಲಿನ ಸಿಸಿಟಿವಿ ಫುಟೇಜ್ ಗಳನ್ನ ವೆರಿಫೈ ಮಾಡ್ಕೊಂಡು ಯಾರೆಲ್ಲನ್ನೆಲ್ಲ ಮಗು ಭೇಟಿಯಾಗಿದೆ ಅನ್ನೋದನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮಗುವಿಗೆ ವೈದ್ಯಕೀಯ ಪರೀಕ್ಷೆ ಮುಗಿಸಿ ಮಗು ಮನೆಗೂ ಕೂಡ ಹೋಗಿದೆ ಪೋಷಕರಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ ಇನ್ನು ಆರ್ಕಿಡ್ ಶಾಲೆಯ ಕೇಂದ್ರ ಕಚೇರಿ ಹೈದರಾಬಾದ್ ನಲ್ಲಿದೆ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ ಆ ಮಾಲೀಕರಿಗೂ ಕೂಡ ಇಲ್ಲಿರುವಂತ ಆಡಳಿತ ಮಂಡಳಿಯ ಸಿಬ್ಬಂದಿಯನ್ನ ಈಗಾಗಲೇ ಒಂದು ಹಂತದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ ಪ್ರಮುಖ ಕಚೇರಿ ಹೈದರಾಬಾದ್ ನಲ್ಲಿದೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ನೋಟಿಸ್ ಅನ್ನು ನೀಡಿರುವಂತದ್ದು ಮಗುವನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಮಗುವಿನ ಹೇಳಿಕೆ ಪಡೆಯೋದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಈಗಾಗಲೇ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ನವಿತಾ ಶಶಿಶೇಖರ್ ಈಗ ಶನಿವಾರ ಮತ್ತೆ ಸಭೆ ಸೇರೋದಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು ಹಾಗಾಗಿ ಈಗ ಶನಿವಾರದ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಪೋಷಕರ ಜೊತೆ ಕಮಿಷನರ್ ಇರ್ತಾರ ಅದರ ಶಾಲಾ ಆಡಳಿತ ಮಂಡಳಿಯವರಾಗಿರ್ಬೋದು ಟೀಚರ್ಸ್ ಏನಾದರೂ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿದೆಯಾ ಹೇಗೆ ನವಿತಾ ಶನಿವಾರ ನಡೆಯುವಂತಹ ಸಭೆಯಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಇರ್ತಾರೆ ಜಾಯಿಂಟ್ ಕಮಿಷನರ್ ನಿಂಬಾಳ್ಕರ್ ಇರ್ತಾರೆ ಇದರ ಜೊತೆಗೆ ಆ ಮಕ್ಕಳ ಪೋಷಕರೆಲ್ಲರೂ ಕೂಡ ಇರ್ತಾರೆ ಆ ಶಾಲೆಯ ಮಕ್ಕಳ ಪೋಷಕರು ಇರ್ತಾರೆ ಅದರ ಜೊತೆಗೆ ಆಡಳಿತ ಮಂಡಳಿಯ ಸದಸ್ಯರೂ ಇರ್ತಾರೆ ಯಾಕಂದರೆ ಅವರನ್ನು ಬಿಟ್ಟು ಸಭೆ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಶಾಲೆಯನ್ನು ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಆಡಳಿತ ಮಂಡಳಿಯವರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಶನಿವಾರದ ಸಭೆಯಲ್ಲಿ ಎಲ್ಲರೂ ಕೂಡ ಸಭೆಯನ್ನು ಸೇರ್ತಾರೆ ವಿಬ್ಗಯಾರ್ ಶಾಲೆಯಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ತಡ ಮಾಡಿದ್ರು ಅನ್ನೋ ಒಂದು ಆರೋಪ ಇತ್ತು ಆ ಹಿನ್ನೆಲೆಯಲ್ಲಿ ವಿಬ್ಗಯಾರ್ ಶಾಲೆಯ ಮುಖ್ಯಸ್ಥನನ್ನು ಬಂಧಿಸಿದ್ರು ಆದರೆ ಈ ಪ್ರಕರಣದಲ್ಲಿ ಆ ಯಾವುದೇ ರೀತಿಯ ಆ ರೀತಿಯ ನಿಧಾನಗತಿಯಾಗಿಲ್ಲ ಘಟನೆ ನಡೆದ ನಂತರ ಪೋಷಕರಿಗೆ ಮಾಹಿತಿ ಸಿಕ್ಕ ನಂತರ ಪೋಷಕರು ಕಂಪ್ಲೇಂಟನ್ನು ಮಾಡಿದ್ದಾರೆ ಮತ್ತು ಶಾಲೆಯ ಆಡಳಿತ ಮಂಡಳಿಯವರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಅವರು ಕೂಡ ತನಿಖೆಗೆ ಸಹಕರಿಸಿದ್ದಾರೆ ರಾತ್ರಿ ತಡರಾತ್ರಿಯವರೆಗೂ ಕೂಡ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ವಿಬ್ಗಯಾರ್ ಘಟನೆ ನಡೆದ ನಂತರ ಏನೆಲ್ಲ ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಿದ್ರು ಅವುಗಳಲ್ಲಿ ಕೆಲವು ಪಾಲನೆಯಾಗಿಲ್ಲ 10-12 ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಿದ್ದು ಅದರಲ್ಲಿ ಕೇವಲ 5-6 ಮಾರ್ಗದರ್ಶಿ ಸೂತ್ರಗಳನ್ನು ಮಾತ್ರ ಶಾಲೆಯವರು ಪಾಲನೆ ಮಾಡಿದ್ದಾರೆ ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಈಗ ಪೊಲೀಸರು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಕಮಿಷನರ್ ಭರವಸೆಯನ್ನು ನೀಡಿದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ